ಜೀವನ ಬದಲಾಗ್ತಿರುವ ಜೀವನ ಶೈಲಿ ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಹಲ್ಲುಗಳ ಸುರಕ್ಷತೆ ಅತಿ ಮುಖ್ಯವಾದುದು. ಕೇವಲ ದೊಡ್ಡವರಾದ ನಂತರ ಮಾತ್ರ ಹಲ್ಲುಗಳ ಸುರಕ್ಷತೆ ಬಗ್ಗೆ ಗಮನ ಹರಿಸಬಾರದು. ಹಾಲು ಹಲ್ಲು ಬೆಳೆಯೋಕೆ ಶುರು ಮಾಡುವ ದಿನದಿಂದಲೇ ಹಲ್ಲಿನ ಬಗ್ಗೆ ಜಾಗೃತಿ ವಹಿಸಬೇಕು. ಮೊದಲಿಗೆ ಯಾವ ಪೇಸ್ಟ್ ಯಾವ ಬ್ರಷ್ ಬಳಸಬೇಕು ಅನ್ನೋದನ್ನ ಕೂಡ ಪ್ರತಿಯೊಬ್ಬರೂ ತಿಳ್ಕೊಂಡಿರಬೇಕು. ಜೊತೆಗೆ ಸಾಮಾನ್ಯವಾಗಿ ಕಂಡುಬರುವ ಸಮಸ್ಯೆ ಒಸಡಿನ ರಕ್ತಸ್ರಾವವನ್ನ ಹೇಗೆ ದೂರ ಮಾಡಬಹುದು, ಇದಕ್ಕೆ ಕಾರಣ ಏನು ಅನ್ನೋದನ್ನ ಕೂಡ ಎಲ್ಲರೂ ಕೂಡ ತಿಳಿದುಕೊಂಡಿರಬೇಕಾಗುತ್ತೆ. ಇದಿಷ್ಟೇ ಅಲ್ಲ, ಹಲ್ಲಿನ ಸುರಕ್ಷತೆಗೆ ಇರುವ ಅತ್ಯಾಧುನಿಕ ಚಿಕಿತ್ಸೆಗಳು ಏನು ಅನ್ನೋದನ್ನ ಕೂಡ ತಿಳಿದುಕೊಂಡಿರುವುದು ಸಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಎಲ್ಲ ವಿಚಾರದ ಬಗ್ಗೆ ಮಾಹಿತಿಯನ್ನ ನೀಡೋಕೆ ಇವತ್ತು ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಪಾರ್ಥ ಡೆಂಟಲ್ ಕ್ಲಿನಿಕ್ನ ಡಾಕ್ಟರ್ ವಿಜಯಾನಂದ್ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಸಾಮಾನ್ಯವಾಗಿ ಬೇರೆ ಯಾವುದೇ ಭಾಗದಲ್ಲಿ ನೋವಾದ್ರೂ ಕೂಡ ತಕ್ಷಣ ಅದ್ರ ಬಗ್ಗೆ ಜಾಗೃತರಾಗ್ತೀವಿ, ಡಾಕ್ಟರ್ ಹತ್ರ ಹೋಗ್ತೀವಿ, ಆ ನೋವಿಗೆ ಏನ್ ಸಮಸ್ಯೆ ಅಥವಾ ಚಿಕಿತ್ಸೆ ಏನೋ ತಿಳ್ಕೊಳ್ತೀವಿ, ಆದ್ರೆ ಹಲ್ಲನ್ನ ತುಂಬಾ ನೆಗ್ಲೆಕ್ಟ್ ಮಾಡ್ಬಿಡ್ತೀವ ಅಂತೇಳಿ. ಸೊ ಜನರಲ್ ಅವೇರ್ನೆಸ್ ಎಷ್ಟಿದೆ ಹಲ್ಲಿನ ಬಗ್ಗೆ ಅಂತ? ಸಾಮಾನ್ಯವಾಗಿ ಜನಸಂಖ್ಯೆಯಲ್ಲಿ ಬರೀ 6% ಪಬ್ಲಿಕ್ ನಮ್ಮ ಹತ್ರ ಬರ್ತಾರೆ, ಡೆಂಟಿಸ್ಟ್ ಹತ್ರ ಬರ್ತಾರೆ. 94% ಅವರಿಗೆ ಯಾವುದೋ ಒಂದು ಡೆಂಟಲ್ ಪ್ರಾಬ್ಲಮ್ಸ್ ಬಗ್ಗೆ, ಡೆಂಟಿಸ್ಟ್ ಬಗ್ಗೆ ಅವೇರ್ನೆಸ್ ಇಲ್ಲ. ಸೊ ಈ ಡೆಂಟಲ್ ಪ್ರಾಬ್ಲಮ್ಸ್ ಕ್ಲಿಯರ್ ಮಾಡ್ಕೋಬೇಕಂದ್ರೆ ಯು ಹ್ಯಾವ್ ಟು ವಿಸಿಟ್ ಡೆಂಟಿಸ್ಟ್. ದಟ್ ಮೀನ್ಸ್ 94% ಅವರು ಡೆಂಟಲ್ ಪ್ರಾಬ್ಲಮ್ಸ್ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಅಂಟಿಲ್ ಅನ್ಲೆಸ್ ದೇ ಹ್ಯಾವ್ ಅವೇರ್ನೆಸ್, ದೇ ವಿಲ್ ನಾಟ್ ಕಮ್ ಟು ದ ಡಾಕ್ಟರ್ ಅಂಡ್ ಗೆಟ್ ಇಟ್ ಡನ್. ಸೊ ಆಸ್ ಅ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಟು ಡೆವಲಪ್ ಅವೇರ್ನೆಸ್ ಇನ್ ದ ಡೆಂಟಿಸ್ಟ್ರಿ, ಪಾರ್ಥ ಡೆಂಟಲ್ ಹಾಸ್ಪಿಟಲ್ ಅವರು ಡೆಂಟಲ್ ಅವೇರ್ನೆಸ್ ಚಿಕಿತ್ಸೆ ನಡೀತಾ ಇದೆ. ಇದ್ನಲ್ಲಿ ಕನ್ಸಲ್ಟೇಷನ್ ಮತ್ತು ಸ್ಪೆಷಲಿಸ್ಟ್ ಚೆಕಪ್ ಮತ್ತು ಎಕ್ಸ್ರೇ ಎಲ್ಲ ಸಂಪೂರ್ಣವಾಗಿ ಉಚಿತ. ಓಕೆ, ಜೊತೆಗೆ ತಾವು ಹೇಳ್ತಾ ಇದ್ರೆ ಅವೇರ್ನೆಸ್ ತುಂಬಾ ಕಡಿಮೆ ಇದೆ ಅಂತೇಳಿ. ಹಾಗೆ ಈಗ ಚಿಕ್ಕ ಚಿಕ್ಕ ನೋವು ಆಗುತ್ತೆ ಅಥವಾ ಚಿಕ್ಕ ಚಿಕ್ಕ ಸಮಸ್ಯೆ ಇರುತ್ತೆ ಹಲ್ಲಿಗೆ, ಆದ್ರೆ ಯಾರು ಕೂಡ ಡೆಂಟಿಸ್ಟ್ ಹತ್ರ ಬರಲ್ಲ. ಯಾವಾಗ ಡೆಂಟಿಸ್ಟ್ ನ ಕನ್ಸಲ್ಟ್ ಮಾಡಬೇಕಾಗುತ್ತೆ, ನಮ್ಗೆ ಹೇಗೆ ಗೊತ್ತಾಗುತ್ತೆ ನಮ್ಗೆ ಡೆಂಟಲ್ ಪ್ರಾಬ್ಲಮ್ಸ್ ಇದೆ ಅನ್ನೋದು ಅಂತ? ಜನರಲ್ ಆಗಿ ಎಲ್ಲ ಅನ್ಕೊಳ್ತಾರೆ, ಲೈಕ್ ಪೇಯ್ನ್ ಇದ್ರೇನು, ಇಲ್ಲಾಂದ್ರೆ ಊತ ಬಂದ್ರೇನು, ಈ ತರ ಇದ್ರೆ, ನೋವಿದ್ರೆ ಡೆಂಟಿಸ್ಟ್ ಹತ್ರ ಹೋಗ್ಬೇಕು, ಇಲ್ಲಾಂದ್ರೆ ನಾವೆಲ್ಲ ಹೆಲ್ತಿ ಆಗಿದ್ವಿ ಅಂತ ಅನ್ಕೊಳ್ತಾರೆ. ಇಟ್ಸ್ ಅಬ್ಸಲ್ಯೂಟ್ಲಿ ರಾಂಗ್. ಮೋಸ್ಟ್ ಆಫ್ ದ ನಂಬರ್ ಆಫ್ ಡೆಂಟಲ್ ಪ್ರಾಬ್ಲಮ್ಸ್ ನಲ್ಲಿ ನೋವು ಇರಲ್ಲ ಮತ್ತೆ ಊತಾನು ಬರಲ್ಲ. ಆಲ್ ಮೇಜರ್ ಡೆಂಟಲ್ ಪ್ರಾಬ್ಲಮ್ಸ್ ಆಲ್ಸೋ ವಿಲ್ ನಾಟ್ ಹ್ಯಾವ್ ಪೇಯ್ನ್ ಆರ್ ಸ್ವೆಲ್ಲಿಂಗ್. ಸೊ ಡೆಂಟಿಸ್ಟ್ ಹತ್ರ ಬಂದ್ರೆ ಯಾವ ಪ್ರಾಬ್ಲಮ್ ಏನ್ ಸಿಚುವೇಶನ್ ಅಲ್ಲಿ ಇದೆ, ಯಾವ ಸ್ಟೇಜ್ ನಲ್ಲಿ ಇದೆ ಅಂತ ಐಡೆಂಟಿಫೈ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ. ನೀವೇ ಸೆಲ್ಫ್ ಮೆಡಿಕೇಶನ್ ಮತ್ತೆ ಸೆಲ್ಫ್ ಡಿಸಿಷನ್ ಡೆಂಟಲ್ಸ್ ಪ್ರಾಬ್ಲಮ್ ಹತ್ರ ತಗೊಳ್ಳೋದು ಕರೆಕ್ಟ್ ಅಲ್ಲ. ಸಾವಿರಾರು ಕಮರ್ಷಿಯಲ್ಸ್ ಬರ್ತಾ ಇರುತ್ತೆ, ಲೈಕ್ ಕಾಸ್ಮೆಟಿಕ್ ಪ್ರಾಡಕ್ಟ್ ಅದನ್ನ ಸೆಲ್ ಮಾಡೋಕೆ ಶುರು ಮಾಡಿರೋದು. ಎಲ್ರಿಗೂ ಅನ್ಸುತ್ತೆ ಯಾವ್ದು ಟೂತ್ ಪೇಸ್ಟ್ ಬೆಸ್ಟ್, ಯಾವ್ದು ಬ್ರಷ್ ಬಳಸೋದು ಬೆಸ್ಟ್ ಅಂತ ಹೇಳಿ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇದು ನಮ್ ಎಲ್ಲ ಪೇಷಂಟ್ಸ್ ಹತ್ರ ಬರೋದು ಸೇಮ್ ಜನರಲ್ ಕ್ವಶನ್ಸ್. ಡಿಫ್ರೆಂಟ್ ಶೇಪ್ಡ್ ಬ್ರಷ್, ಡಿಫ್ರೆಂಟ್ ಕಲರ್ಡ್ ಬ್ರಷ್, ದುಬಾರಿ ಪೇಸ್ಟ್ ಮತ್ತೆ ದುಬಾರಿ ಬ್ರಷ್ ತಗೊಂಡು ಯೂಸ್ ಮಾಡಿದ್ರೆ ಡೆಂಟಲ್ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಓನ್ಲಿ ಡೆಂಟಿಸ್ಟ್ ಕ್ಯಾನ್ ಐಡೆಂಟಿಫೈ ದ ಪ್ರಾಬ್ಲಮ್ ಆ್ಯಂಡ್ ಟ್ರೀಟ್ಮೆಂಟ್ ಕೊಡ್ಬೋದು. ಸೊ ತುಂಬ ಖರ್ಚಿರೋದು, ಇಲ್ಲಾಂದ್ರೆ ಆ ಶೇಪ್ ಇರೋ ಬ್ರಷ್ಷು, ಈ ಶೇಪ್ ಇರೋದು ಬ್ರಷ್ಷು, ಮತ್ತೆ ಡಿಫ್ರೆಂಟ್ ಕಲರ್ಸ್, ಒನ್ ಕಲರ್ ಟೂ ಕಲರ್ ಮಿಕ್ಸಿಂಗ್, ಈ ಬ್ರಷ್ ಎಲ್ಲ ಐ ಮೀನ್ ಪೇಸ್ಟ್ ಎಲ್ಲ ಯೂಸ್ ಮಾಡಿದ್ರೆ ಏನೂ ಯೂಸ್ ಇರಲ್ಲ. ಇಟ್ಸ್ ಜಸ್ಟ್ ಅ ಕ್ಲಿನ್ಸಿಂಗ್ ಏಜೆಂಟ್, ಇಟ್ಸ್ ನಾಟ್ ಅ ಪ್ರಾಬ್ಲಮ್ ಸಾಲ್ವಿಂಗ್ ಏಜೆಂಟ್. ಓಕೆ, ಸೊ ಡೆಂಟಿಸ್ಟ್ ಕ್ಯಾನ್ ಸಾಲ್ವ್ ದ ಪ್ರಾಬ್ಲಮ್, ಓನ್ಲಿ ಡೆಂಟಿಸ್ಟ್ ಕ್ಯಾನ್ ಐಡೆಂಟಿಫೈ ದ ಪ್ರಾಬ್ಲಮ್. ಸೊ ದಟ್ ಈಸ್ ವಾಟ್ ದಿಸ್ ಡೆಂಟಲ್ ಅವೇರ್ನೆಸ್ ಮೀನ್. ಓಕೆ, ಇನ್ನೊಂದು ಅಂತಂದ್ರೆ ಸಾಮಾನ್ಯವಾಗಿ ಹಲ್ಲಿನ ಸಮಸ್ಯೆ ಅಂದ ತಕ್ಷಣ ಬರೋದು ಗಮ್ಸ್ ಅಲ್ಲಿ ಬ್ಲೀಡ್ ಆಗೋದು, ಅಂದ್ರೆ ವಸದಲ್ಲಿ ರಕ್ತಸ್ರಾವ ಆಗೋದು ಅಂತೇಳಿ. ಯಾಕಾಗುತ್ತೆ ಇದು ಅಂತೇಳಿ, ಮತ್ತೆ ಯಾವಾಗ ಇದನ್ನ ತುಂಬಾ ದೊಡ್ಡ ಸಮಸ್ಯೆ ಅಂತೇಳಿ ನಾವು ಕನ್ಸಿಡರ್ ಮಾಡ್ಬೇಕಾಗತ್ತೆ ಅಂತ? ಜನರಲಿ ಬ್ಲೀಡಿಂಗ್ ಗಮ್ಸ್ ಅನ್ನೋದು ಜನರಲ್ ಆಗಿ ಮೋಸ್ಟ್ ಆಫ್ ದ ಜನರ ಹತ್ರ ನೋಡ್ಬೋದು. ಅವ್ರ ಬ್ರಷ್ ಜೋರಾಗಿ ಬ್ರಷ್ ಮಾಡಿದ್ರೆ ಬ್ಲೀಡಿಂಗ್ ಬರುತ್ತೆ, ಇಲ್ಲಾಂದ್ರೆ ಇವತ್ತು ಸ್ವಲ್ಪ ಜಾಸ್ತಿ ಬ್ರಷ್ ಮಾಡಿಲ್ಲ, ಜಾಸ್ತಿ ಟೈಮ್ ಬ್ರಷ್ ಮಾಡಿಲ್ಲ, ಅದಕ್ಕೆ ಬ್ಲೀಡಿಂಗ್ ಬಂದಂತ ದೇ ಡಿಸೈಡ್ ದೆಮ್ ಸೆಲ್ಫ್. ಅದು ಕರೆಕ್ಟೇ ಇಲ್ಲ. ಬ್ಲೀಡಿಂಗ್ ಗಮ್ಸ್ ಈಸ್ ಅ ಡಿಸೀಸ್, ಅದ ಹೆಸರು ಪಯೋರಿಯಾ ಅಂತ ಹೇಳ್ತಾರೆ.
ಆ ಬ್ಲೀಡಿಂಗ್ ಗಮ್ಸ್ಗೆ ಟ್ರೀಟ್ಮೆಂಟ್ ಕೊಡಬೇಕು. ಸೊ ಬ್ಲೀಡಿಂಗ್ ಗಮ್ಸ್ ಇನಿಷಿಯಲ್ ಆಗಿ ಮೈಲ್ಡ್ ಬ್ಲೀಡಿಂಗ್ ಅಂತ ಸ್ಟಾರ್ಟ್ ಆಗುತ್ತೆ, ದೆನ್ ಇಟ್ ಜನರೇಟ್ಸ್ ಐ ಮೀನ್ ಇಟ್ ಗೋ ಟು ದ ಸಿವಿಯರಿಟಿ ವೇರ್ ದ ಟೂತ್ ಗೆಟ್ ಲೂಸೆಂಡ್. ಸೊ ಇನಿಷಿಯಲ್ ಸ್ಟೇಜ್ನಲ್ಲಿ ಐಡೆಂಟಿಫೈ ಮಾಡಿ ಕ್ಲೀನಿಂಗ್, ಆ ಸ್ಕೇಲಿಂಗ್ ಅಂತ ಹೇಳ್ತಾರೆ, ವಿ ಹ್ಯಾವ್ ಅಲ್ಟ್ರಾಸೌಂಡ್ ಸ್ಕೇಲರ್ಸ್, ಇವಾಗ ಮೆಷಿನ್ ಇದೆ. ಸೊ ಅದನ್ನಲ್ಲಿ ಕ್ಲೀನಿಂಗ್ ಮಾಡಿಸ್ಕೊಂಡ್ರೆ ಇಟ್ ಇಸ್ ಅ ಬೇಸಿಕ್ ಟ್ರೀಟ್ಮೆಂಟ್, ಹಂಗೆ ಬಿಟ್ಟರೆ ಇಟ್ ಗೋಸ್ ಟು ಲೂಸನಿಂಗ್ ಆಫ್ ದ ಟೀತ್. ಓಕೆ, ಅಂದ್ರೆ ಗಮ್ಸಲ್ಲಿ ಬ್ಲೀಡ್ ಆಗೋದು ಬರೀ ಫಿಸಿಕಲ್ ಡ್ಯಾಮೇಜ್ ಅಂದ್ರೆ ಆಚೆಯಿಂದ ಆಗೋ ಡ್ಯಾಮೇಜ್ ಇಂದ ಮಾತ್ರ ಅಥವಾ ಬೇರೆ ಏನಾದರೂ? ಇಲ್ಲ, ಆಚೆಯಿಂದ ಜಸ್ಟ್ 5-6% ದ ಗಮ್ ಡಿಸೀಸಸ್ ಕಮ್ಸ್ ಫ್ರಮ್ ದ ಇನ್ನರ್ ಪಾರ್ಟ್ ಆಫ್ ದ ಗಮ್ಸ್. ಓಕೆ, ಪೆರಿಯೋಡಾಂಟಲ್ ಲಿಗಮೆಂಟ್ ಅಂತ ಹೇಳ್ತಾರೆ, ಹಲ್ಲುಂಗ ಮತ್ತು ವಸುಡಿಂದ ಸೆಂಟರ್ನಲ್ಲಿ ಇರುತ್ತೆ, ಅದು ಇನ್ಫೆಕ್ಟ್ ಆದ್ರೆ ಬ್ಲೀಡಿಂಗ್ ಗಮ್ ಸ್ಟಾರ್ಟ್ ಆಗುತ್ತೆ. ಈಗ ಹೊಸ್ಟಲ್ಲಿ ರಕ್ತ ಬರ್ತಿದೆ ಅಂದ್ರೆ ಸಾಮಾನ್ಯವಾಗಿ ಮನೆಯಲ್ಲೇ ಏನೋ ಒಂದು ಚಿಕಿತ್ಸೆ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀವಿ, ಡಾಕ್ಟರ್ ಹತ್ರ ಬರೋದು ಕೂಡ ನೀವು ಹೇಳಿದಾಗ ತುಂಬಾ ರೇರು ಅಂತೇಳಿ, ಮನೇಲಿ ಚಿಕಿತ್ಸೆ ಮಾಡ್ಕೊಳ್ಬಹುದಾ, ಸೇಫ್ ಆ ಕ್ಯೂರ್ ಆಗುತ್ತಾ ಪೂರ್ತಿ ಅಂತ? ಇಲ್ಲ ಮೇಡಮ್, ಅದು ವಿ ಡೋಂಟ್ ಜನರಲಿ ಅಡ್ವೈಸ್ ಎನಿ ಪೇಷಂಟ್ ಟು ಟೇಕ್ ದರ್ ಓನ್ ಮೆಡಿಕೇಶನ್ಸ್. ಹಂಗ್ ಮಾಡಿದ್ರೆ ಮತ್ತೆ ಡೆಂಟಿಸ್ಟ್ ಅಲ್ಲ, ವಿ ಹ್ಯಾವ್ ಟು ಸಾಲ್ವ್ ಇಟ್ ರೈಟ್. ಕರೆಕ್ಟ್. ಇದರ ಜೊತೆಗೆ ಮತ್ತೊಂದೇನು ಅಂತಂದ್ರೆ ಬಾಯಿಂದ ಸ್ಮೆಲ್ ಬರೋದು ಕೂಡ ತುಂಬಾ ದೊಡ್ಡ ಸಮಸ್ಯೆ, ತುಂಬಾ ಜನರಿಗೆ ಅದಾಗುತ್ತೆ, ನಿದ್ದೆ ಮಾಡಿ ಎದ್ರು ಅಥವಾ ಯಾವ್ದು ಪರ್ಟಿಕ್ಯುಲರ್ ಫುಡ್ ತಗೊಂಡ್ರು ಸ್ಮೆಲ್ ಬರುತ್ತೆ ಅಂತ ಹೇಳಿ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? 100 ಪೇಷಂಟ್ಸ್ ನಲ್ಲಿ ಆಲ್ಮೋಸ್ಟ್ 98 ಪೇಷಂಟ್ಸ್ ಹೇಳೋದು ಒಂದೇ ಕಂಪ್ಲೇಂಟ್, ಸರ್ ಬ್ಯಾಡ್ ಸ್ಮೆಲ್ ಬರ್ತಾ ಇದೆ, ಏನ್ ಮಾಡ್ಬೇಕು ಹೆಂಗಂದ. ಬ್ಯಾಡ್ ಸ್ಮೆಲ್ ಬರಕ್ಕೆ ನಂಬರ್ ಆಫ್ ರೀಸನ್ಸ್ ಇದೆ. ಮೇಜರ್ ರೀಸನ್ ಇಸ್ ಗಮ್ ಇನ್ಫೆಕ್ಷನ್, ಮತ್ತೆ ಆ ಡೆಂಟಲ್ ಪ್ಲಾಕ್ ಅಂತ ಹೇಳ್ತಾರೆ, ಡೆಂಟಲ್ ಡೆಬ್ರಿಸ್ ಅಂತ ಹೇಳ್ತಾರೆ, ದ ಡೆಪಾಸಿಟ್ಸ್ ಆಫ್ ಡೆಂಟಲ್ ಡೆಬ್ರಿಸ್ ನಲ್ಲಿ ಇದು ಬರುತ್ತೆ. ಸೊ ಇಟ್ ಶುಡ್ ಬಿ ಕ್ಲೀನ್ಡ್ ಪ್ರಾಪರ್ಲಿ ಅಂಡ್ ಕ್ಯೂರ್ಡ್ ಪ್ರಾಪರ್ಲಿ. ಇದು ಬಿಟ್ಟರೆ ದರ್ ಆರ್ ನಂಬರ್ ಆಫ್ ರೀಸನ್ಸ್ ಫಾರ್ ಬ್ಯಾಡ್ ಬ್ರೀತ್. ಅದು ಬಂದು ಸ್ಟೊಮಕ್ ಐ ಮೀನ್ ಗ್ಯಾಸ್ಟ್ರೈಟಿಸ್, ಮತ್ತೆ ಫಾಸ್ಟಿಂಗ್ ಇರೋದು, ಮತ್ತೆ ಇಂಪ್ರಾಪರ್ ಸ್ಲೀಪ್, ಲೆಸ್ ವಾಟರ್ ಕನ್ಸಂಪ್ಷನ್ ಅಂತ ತುಂಬಾ ರೀಸನ್ಸ್ ಹೇಳ್ಕೋಬಹುದು. ವಿ ಕಾಲ್ ಇಟ್ ಅಸ್ ಹ್ಯಾಲಿಟೋಸಿಸ್. ಸೊ ಹ್ಯಾಲಿಟೋಸಿಸ್ ಇಸ್ a disease called related to bad breath. So it should be cleared. ಹಂಗೆ ಬಿಟ್ಟರೆ ನಾನು ಏನೋ ಮೌತ್ ಫ್ರೆಷ್ನರ್ ಯೂಸ್ ಮಾಡ್ತೀನಿ, ಇಲ್ಲಾಂದ್ರೆ ಜಾಸ್ತಿ ಪೇಸ್ಟು, ಜಾಸ್ತಿ ಟೈಮ್ ಬ್ರಷ್ ಮಾಡಿದ್ರೆ ಸಾಲ್ವ್ ಆಗುತ್ತೆ ಅಂದ್ರೆ ಇಟ್ಸ್ ನಾಟ್ ಕರೆಕ್ಟ್. ಓಕೆ, ಇನ್ನೊಂದಂದ್ರೆ ಬ್ಯಾಟ್ ಸ್ಮೆಲ್ ಬರ್ತಾ ಇರ್ಬೇಕಾದ್ರೆ ಮತ್ತೊಂದು ನೀವು ಹೇಳಿದಾಗೆ ಮೌತ್ ಫ್ರೆಷ್ನರ್ ಯೂಸ್ ಮಾಡೋದು ಅಥವಾ ಮಿಂಟ್ಸ್ಗಳನ್ನ ತಿನ್ನೋದು ಅದೆಲ್ಲ ಮಾಡ್ತಾರೆ, ಅದು ಪರಿಹಾರ ಆಗಲ್ವಾ ಅಂತ? ಇಲ್ಲ ಇಲ್ಲ, ದರ್ ಇಸ್ ನೋ ಯೂಸ್, ಇಟ್ ಜಸ್ಟ್ ಕ್ಯೂಸ್ ಫಾರ್ ಸೆಕೆಂಡ್ಸ್. ಮತ್ತೆ ತಿರ್ಗಾ ಸಿ, ಒಳಗಡೆ ಇರೋದು ಫೀವರ್ ಇಸ್ ಡಿಫ್ರೆಂಟ್ ಅಂಡ್ ದ ಔಟರ್ ಪಾರ್ಟ್ ಡಿಸೀಸ್ ಇಸ್ ಡಿಫ್ರೆಂಟ್. ಸೊ ಫೀವರ್ ಅಂದ್ರೆ ಟ್ಯಾಬ್ಲೆಟ್ ಹಾಕಿ ಒಳಗಡೆಯಿಂದ ಕ್ಯೂರ್ ಮಾಡಬೇಕು. ದ ಸೇಮ್ ಥಿಂಗ್ ಹ್ಯಾಪನ್ಸ್ ವಿತ್ ಗಮ್ ಡಿಸೀಸಸ್ ಆಲ್ಸೋ ಅಂಡ್ ದ ಬ್ಯಾಡ್ ಬ್ರೀತ್ ಆಲ್ಸೋ. ಇಟ್ ಶುಡ್ ಬಿ ಕ್ಯೂರ್ಡ್ ಫ್ರಮ್ ದ ಇನ್ನರ್ ಸೈಡ್, ದಟ್ ಈಸ್ ಕ್ಲೀನ್ಡ್ ಪ್ರಾಪರ್ಲಿ ಅಂಡ್ ಟ್ರೀಟೆಡ್ ಗಮ್ ಟ್ರೀಟ್ಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿ ಕೊಡ್ಬೇಕು. ಓಕೆ, ಮತ್ತೊಂದು ಸಮಸ್ಯೆ ಅಂದ್ರೆ ಹಲ್ಲಿನ ಸ್ಟ್ರಕ್ಚರ್ ಬಗ್ಗೆ ಕೂಡ ಸಾಕಷ್ಟು ಜನ ಎಸ್ಪೆಷಲಿ ಯೂತ್ಸ್ ತಲೆ ಕೆಡಿಸ್ಕೊಳ್ಳೋದು, ನೀಟ್ ಆಗಿರ್ಲಿ ಹಲ್ಲಿನ ಸ್ಟ್ರಕ್ಚರು, ಸೊಟ್ಟು ಸೊಟ್ಟವಾಗಿದ್ರೆ ಅವ್ರಿಗೂ ಕೂಡ ಕಂಫರ್ಟ್ ಅನಿಸ್ತಾ ಇರಲ್ಲ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇದು ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೀಟ್ಮೆಂಟ್ ಇದೆ. ಇದು ಇರ್ರೆಗ್ಯುಲರ್ ಟೀತ್ ಅಂತ ಜನರಲ್ ಪ್ರಾಬ್ಲಮ್ಸ್ ಎಲ್ಲ ಈ ಬಿಫೋರ್ 5 years or 10 years ಟೀನೇಜರ್ಸ್ ಬಂದು ಸರ್ ಈ ಥರ ಇದೆ, ಲೈಕ್ ಇಂಪ್ರಾಪರ್ ಆಗಿ ಅಲೈನ್ಮೆಂಟ್ ಇದೆ, ಇದಕ್ಕೆ ಏನು ಮಾಡಬೇಕು, ಏನು ಟ್ರೀಟ್ಮೆಂಟ್ ಇದೆ, ಸೊ ನನಗೆ ಜಾಸ್ತಿ ಟೈಮ್ ಇದೆ, ಟ್ರೀಟ್ಮೆಂಟ್ ಮಾಡಿಸ್ಕೋಬೋದು, ಇಲ್ಲ ಶಾರ್ಟ್ ಡ್ಯೂರೇಷನ್ ಇದೆ, ನನಗೆ ಬೇರೆ ಟ್ರೀಟ್ಮೆಂಟ್ ಇದೆಯಾ ಅಂತ ಹೇಳ್ತಾರೆ. ಇವಾಗ ಬಂದು ನೌ ಅಟ್ ದಿಸ್ ಸ್ಟೇಜ್ ಆಫ್ಟರ್ 30s, 40s, 50s ಯಾವುದೋ ಏಜ್ನ್ರು ಅವರು ಬಂದು ದ ಸೇಮ್ ದೇ ಆಸ್ ದ ಸೇಮ್ ಟ್ರೀಟ್ಮೆಂಟ್. ಸೊ ಶಾರ್ಟ್ ಡ್ಯೂರೇಷನ್ ಅಂದರೆ ಇಟ್ಸ್ ಅ ವಂಡರ್ಫುಲ್ ಟ್ರೀಟ್ಮೆಂಟ್, ಸೊ ಕಾಲ್ಡ್ ಅ ಸ್ಮೈಲ್ ಡಿಸೈನಿಂಗ್ ಅಂತ ಟ್ರೀಟ್ಮೆಂಟ್ ಇದೆ. ಬರೀ ಟೂತ್ ಶೇಪ್ ಮಾಡಿಬಿಟ್ಟು ಆರ್ಟಿಫಿಷಿಯಲ್ ಕ್ಯಾಪ್ಸ್ ಪ್ರಿಪೇರ್ ಮಾಡಿ ಜಸ್ಟ್ ಫಿಕ್ಸ್ ಮಾಡೋದು. ಇಟ್ ಹ್ಯಾಪನ್ಸ್ ಇನ್ ಒನ್ ವೀಕ್ ಹಾರ್ಡ್ಲಿ 1 ವೀಕ್ ಟು 10 ಡೇಸಲ್ಲಿ ಕಂಪ್ಲೀಟಾಗಿ ಟ್ರೀಟ್ಮೆಂಟ್ ಫಿನಿಶ್ ಆಗಿಬಿಡುತ್ತೆ. ದಿಸ್ ಇಸ್ ಅ ಶಾರ್ಟ್ ಡ್ಯೂರೇಷನ್ ಟ್ರೀಟ್ಮೆಂಟ್. ಲಾಂಗ್ ಡ್ಯೂರೇಷನ್ ಆಗಿ ಟ್ರೀಟ್ಮೆಂಟ್ ತಗೋಬೇಕು ಅಂದ್ರೆ ವಿ ಹ್ಯಾವ್ ಅ ಆರ್ಥೋಡಾಂಟಿಕ್ ಟ್ರೀಟ್ಮೆಂಟ್. ಆರ್ಥೋಡಾಂಟ್ ಅಂದ್ರೆ ಜನರಲ್ ವರ್ಡ್ಸ್ ಅಲ್ಲಿ ಕ್ಲಿಪ್ಸ್ ಅಂತ ಹೇಳ್ತಾರೆ, ಬ್ರೇಸಸ್ ಅಂತ ಹೇಳ್ತಾರೆ, ದಟ್ ಕ್ಯಾನ್ ಬಿ ಗಿವನ್ ಟು ಎನಿ ಏಜ್ ಗ್ರೂಪ್ ಎನಿ ಟೈಮ್. ಸೊ ಇಟ್ ಟೇಕ್ಸ್ ಅ ಲಾಂಗರ್ ಪೀರಿಯಡ್ ಕಂಪೇರ್ಡ್ ಟು ಸ್ಮೈಲ್ ಡಿಸೈನಿಂಗ್. ಸೊ ಯಾವುದೇ ಒಂದು ಟ್ರೀಟ್ಮೆಂಟ್ ಬೇಸ್ಡ್ ಆನ್ ದ ಟೈಮ್ ಅವೈಲಬಿಲಿಟಿ ಅಂಡ್ ಏಜ್ ಫ್ಯಾಕ್ಟರ್ ಅಂಡ್ ಪ್ರಾಬ್ಲಮ್ ಡಿಸೈಡ್ ಮಾಡಿಕೊಂಡು ಡೆಂಟಿಸ್ಟ್ ಕ್ಯಾನ್ ಗಿವ್ ಅ ಗುಡ್ ಸೊಲ್ಯೂಷನ್ ಫಾರ್. ಇನ್ನು ಕ್ಲಿಪ್ ಹಾಕ್ಸ್ಕೊಳ್ಳೋದ್ರ ಬಗ್ಗೆ ಮಾತನಾಡ್ತಾ ಇದ್ರಿ, ಸಾಮಾನ್ಯವಾಗಿ ಎಲ್ರಿಗೂ ಅನ್ಸೋದಂದ್ರೆ ಒಂದು ಏಜಲ್ಲಿ ಮಾತ್ರ ಹಾಕ್ಸ್ಕೊಳ್ಬೇಕಾ, ಒಂದು ಸ್ಟೇಜ್ ಆಗಿ ಹೋಗ್ಬಿಟ್ರೆ ಹಲ್ಲು ಮೇ ಬಿ ಕ್ಲಿಪ್ ಹಾಕಿದ್ರು ಸರಿಯಾದ ಸ್ಟ್ರಕ್ಚರ್ ಬರೋದಿಲ್ವಾ ಅನ್ನೋ ಒಂದು ಕನ್ಫ್ಯೂಷನ್ ಇರುತ್ತೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಕ್ಲಿಪ್ಸ್ ಹಾಕೋದು ವಿ ಕ್ಯಾನ್ ಸ್ಟಾರ್ಟ್ ಫ್ರಮ್ ಡೆಸಿಡಿಯಸ್ ಟೂತ್ ಇಂದ. ಡೆಸಿಡಿಯಸ್ ಅಂದ್ರೆ ಮಿಕ್ಸ್ಡ್ ಡೆಂಟಿಷನ್ ಅಂತ. ಸೊ ಇನ್ ಚಿಲ್ಡ್ರನ್, ಇನ್ ಕಿಡ್ಸ್ ಏಜ್ ಇಂದ ಟಿಲ್ 40s 50s, ವಿ ಹ್ಯಾವ್ ನಂಬರ್ ಆಫ್ ಪೇಷಂಟ್ಸ್ ಆಫ್ ಅಬೌವ್ 50 ಇಯರ್ಸ್ ಇಂದ. ಸೊ ಮೇನ್ ಐಡಿಯಲ್ ಪೀರಿಯಡ್ ಇಸ್ ಆಫ್ಟರ್ ದ ಪರ್ಮನೆಂಟ್ ಟೂತ್ ಎರಪ್ಷನ್, ಅಂದ್ರೆ 12, 13, 14 ಇಯರ್ಸ್ ಅಲ್ಲಿ ಇಟ್ಸ್ ಅನ್ ಐಡಿಯಲ್ ಟೈಮ್. ವಾಟ್ ಹ್ಯಾಪನ್ಸ್ ಇಸ್ ಆಸ್ ಏಜ್ ಗ್ರೋಸ್,
ಟ್ರೀಟ್ಮೆಂಟ್ ಡ್ಯೂರೇಷನ್ ಜಾಸ್ತಿ ಆಗುತ್ತೆ ಅಷ್ಟೇ. ಯಾವುದು ಯಾವ್ದು ಏಜ್ನಲ್ಲಿನೂ ಟ್ರೀಟ್ಮೆಂಟ್ ಮಾಡಿಸ್ಕೋಬೋದು. ಆ್ಯಂಡ್ ಅಟ್ ರೀಸೆಂಟಾಗಿ ನ್ಯೂ ಟೆಕ್ನಾಲಜಿಯಲ್ಲಿ ಸಿರಾಮಿಕ್ ಕ್ಲಿಪ್ಸ್ ಬಂದಿದೆ, ವಿಚ್ ಕ್ಯಾನ್ ಬಿ ಸೀನ್. ಲಿಂಗ್ವಲ್ ಕ್ಲಿಪ್ಸ್ ಇದೆ. ಲಿಂಗ್ವಲ್ ಕ್ಲಿಪ್ಸ್ ಅಂದರೆ ದೇ ಪುಟ್ ದ ಕ್ಲಿಪ್ಸ್ ಬಿಹೈಂಡ್ ದ ಟೀತ್. ಸೊ ಈ ಥರ ಮೆನಿ ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ ಇದೆ, ಯಾವುದೋ ಏಜ್ನಲ್ಲಿ ಟ್ರೀಟ್ಮೆಂಟ್ಸ್ ಮಾಡ್ಕೋಬೋದು. ಓಕೆ, ಇನ್ನು ಸಾಮಾನ್ಯವಾಗಿ ನಾವು ನೋಡಿರ್ತೀವಿ ಯಾವುದೋ ಒಂದು ಭಾಗದಲ್ಲಿ ನೋವಾದ್ರೆ ಅದು ಇನ್ನೆಲ್ಲೋ ರಿಲೇಟ್ ಆಗಿರುತ್ತೆ, ಅಥವಾ ಯಾವುದೇ ಒಂದು ಆರೋಗ್ಯ ಸಮಸ್ಯೆ ಆದರೆ ಮತ್ತೊಂದಕ್ಕೆ ಅದು ಲೀಡ್ ಮಾಡಿಕೊಡುತ್ತೆ ಅಂತೇಳಿ. ಹಿಂಗೆ ಬಾಯಲ್ಲಿ ಅಥವಾ ಹಲ್ಲಲ್ಲಿ ಉಂಟಾಗೋ ಸಮಸ್ಯೆ ದೇಹದ ಬೇರೆ ಯಾವ್ದಾದ್ರು ಭಾಗಕ್ಕೆ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತಾ ಅಂತ ಹೇಳಿ. ಎಸ್, ಅಬ್ಸಲ್ಯೂಟ್ಲಿ ಎಸ್. ಎಲ್ಲರೂ ಅನ್ಕೊಂಡ್ರೆ ಬಾಯಿನಲ್ಲಿ ಪ್ರಾಬ್ಲಮ್ ಇದ್ರೆ, ಬಾಯಿನಲ್ಲಿ ನೋವಿದ್ರೆ ಸೊ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರೆ ಆಗುತ್ತೆ, ಇಲ್ಲಾಂದ್ರೆ ಈ ಲವಂಗ ಉಪ್ಪು ಇಟ್ಕೊಂಡ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲ, ಇಟ್ಸ್ ಅಬ್ಸಲ್ಯೂಟ್ಲಿ ರಾಂಗ್. ದ ಮೇನ್ ಡಿಸೀಸ್ ಕಾಸ್ಟ್ ಡ್ಯೂ ಟು ಡೆಂಟಲ್ ಪ್ರಾಬ್ಲಮ್ಸ್ ಇಸ್ ಕಾರ್ಡಿಯಾಕ್ ಡಿಸೀಸ್ ಆ್ಯಂಡ್ ಆಲ್ಸೋ ಸ್ಟ್ರೋಕ್, ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಆ್ಯಂಡ್ ಜಾಯಿಂಟ್ ಪ್ರಾಬ್ಲಮ್ಸ್, ಡಯಾಬಿಟೀಸ್, ಮೆನಿ ಅದರ್ ಪಾರ್ಟ್ಸ್ ಆರ್ ರಿಲೇಟೆಡ್ ಟು ಡೆಂಟಲ್ ಪ್ರಾಬ್ಲಮ್ಸ್. ನಮ್ಮ ಪೇಷಂಟ್ಸ್ ಹೇಳ್ತಾರೆ, ಸರ್ ಹೆಂಗ್ ಸರ್ ಹೌ ಡು ಯು ರಿಲೇಟ್ ಡೆಂಟಲ್ ಪ್ರಾಬ್ಲಮ್ಸ್ ವಿತ್ ಅದರ್ ಆರ್ಗನ್ಸ್? ಸಿ, ಎಲ್ಲೋ ಸ್ವಿಚ್ ಇದೆ, ಸ್ವಿಚ್ ಆನ್ ಮಾಡಿದ್ರೆ ಎಲ್ಲೋ ಲೈಟ್ ಬರುತ್ತೆ. ಇಟ್ಸ್ ರಿಲೇಟೆಡ್, ಇಟ್ಸ್ ವೈರ್ ಕನೆಕ್ಟಿಂಗ್ ವಿತ್ ದ ಸ್ವಿಚ್ ಅಂಡ್ ದ ಲೈಟ್. ಸೊ ಸೇಮ್ ನಮ್ಮ ಅಲ್ಲಿಂದ ಆರ್ಟ್ರೀಸ್ ಇದೆಲ್ಲ ಆಗುತ್ತಲ್ಲ, ಸೊ ಇಟ್ ದ ಬ್ಲಡ್ ವೆಸಲ್ಸ್ ಕ್ಯಾರಿ ಆಲ್ ದ ಇನ್ಫೆಕ್ಷನ್ ಟು ಅದರ್ ಪಾರ್ಟ್ಸ್ ಅಂಡ್ ಆರ್ಗನ್ಸ್. ಓಕೆ, ನೀವು ಹೇಳ್ತಾ ಇದ್ರಿ ಸಾಕಷ್ಟು ಮಾಡರ್ನ್ ಟೆಕ್ನಾಲಜೀಸ್ ಕೂಡ ಆರ್ಥೋಡೆಂಟಿಕ್ ಪ್ರಾಬ್ಲಮ್ಗೆ ಬಂದಿರೋದು ಅಂತ ಹೇಳಿ. ಎಸ್ಪೆಷಲಿ ನಿಮ್ಮಲ್ಲಿ ಅಂದ್ರೆ ಪಾರ್ಥ ಡೆಂಟಲ್ ಕ್ಲಿನಿಕಲ್ಲಿ ಯಾವೆಲ್ಲ ರೀತಿಯ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಬಳಸ್ಕೊಂಡು ಟ್ರೀಟ್ಮೆಂಟ್ ಮಾಡ್ತೀರಾ ಅಂತ ಹೇಳಿ. ಜನರಲ್ ಆಗಿ ಪಾರ್ಥ ಡೆಂಟಲ್ ಇಂದ ವಿ ಹ್ಯಾವ್ ನಂಬರ್ ಆಫ್ ಡಯಾಗ್ನೋಸ್ಟಿಕ್ ಟೂಲ್ಸ್. ಎನಿ ಪ್ರಾಬ್ಲಮ್ ಡೆಂಟಲ್ ಪ್ರಾಬ್ಲಮ್ ಅಲ್ಲಿ ಡಯಾಗ್ನೋಸ್ ಮಾಡೋದು ವೆರಿ ಇಂಪಾರ್ಟೆಂಟ್. ಸೊ ಡಯಾಗ್ನೋಸ್ ಅಲ್ಲಿ ನಾವು ವಿ ಹ್ಯಾವ್ ಇಂಟ್ರಾವರಲ್ ಕ್ಯಾಮ್ರಾ. ಇಂಟ್ರಾವರಲ್ ಕ್ಯಾಮ್ರಾನಲ್ಲಿ ಯಾವುದೋ ಒಂದು ಹಲ್ಲಿಂದ ಪ್ರಾಬ್ಲಮ್, ಸ್ಮಾಲ್ ಪ್ರಾಬ್ಲಮ್ ಇದ್ರೇನು ಅದು ಝೂಮ್ ಮಾಡಿ ನೋಡ್ಬೋದು. ನಂಬರ್ ಟೂ, ವಿ ಹ್ಯಾವ್ ಆರ್ ವಿ ಜಿ, ಇಟ್ಸ್ ಅ ಲೇಟೆಸ್ಟ್ ಟೆಕ್ನಾಲಜಿ, ರೇಡಿಯೋಗ್ರಾಫಿಕ್ ಇಮೇಜು ಅದು ಅದನ್ನಲ್ಲಿ ಐಡೆಂಟಿಫೈ ಮಾಡ್ಕೋಬೋದು. ಒ ಪಿ ಜಿ, ಫುಲ್ ಜಾ ಈ ಸೈಡ್ ರೈಟ್ ಇಂದ ಲೆಫ್ಟ್ ಕಂಪ್ಲೀಟ್ ಜಾನು ಎಕ್ಸ್ರೇ ತಗೊಂಡು ವಿ ಕ್ಯಾನ್ ಐಡೆಂಟಿಫೈ ದ ಪ್ರಾಬ್ಲಮ್ಸ್. ದೀಸ್ ಆರ್ ಡಯಾಗ್ನೋಸ್ಟಿಕ್ ಎಕ್ವಿಪ್ಮೆಂಟ್ಸ್ ವಿ ಹ್ಯಾವ್ ಇನ್ ಪಾರ್ಥ ಡೆಂಟಲ್. ಇದು ಬಿಟ್ಟು ವಿ ಹ್ಯಾವ್ ಲೇಸರ್ ಡೆಂಟಿಸ್ಟ್ರಿ. ಇವಾಗ ಪ್ರೀವಿಯಸ್ಲಿ ಎಲ್ಲ ಕ್ಲಾಸಿಕ್ ಮೆಥಡಲ್ಲಿ ಕ್ಲೀನಿಂಗ್ ಮಾಡೋದು, ಎವ್ರಿಥಿಂಗ್ ಹ್ಯಾಸ್ ಕಮ್ ಟು ಲೇಸರ್ಸ್ ನಾವು, ಲೇಸರ್ ಡೆಂಟಿಸ್ಟ್ರಿ ಹ್ಯಾಸ್ ಕಮ್. ಸೊ ಇದ್ನಲ್ಲಿ ಲೆಸ್ ಬ್ಲೀಡಿಂಗ್ ಇರುತ್ತೆ, ಮತ್ತೆ 100% ರಿಸಲ್ಟ್ಸ್ ಇರುತ್ತೆ ಆ್ಯಂಡ್ ಕ್ಯೂರಿಂಗ್ ಫಾಸ್ಟ್ ಆಗುತ್ತೆ. ಮತ್ತೆ ದ ಡೆಂಟಲ್ ಇಶ್ಯೂಸ್ ವಿಲ್ ಬಿ ಸಾಲ್ವ್ ವೆರಿ ಈಸಿಲಿ ಆ್ಯಂಡ್ ಕಂಫರ್ಟಬ್ಲಿ ಫಾರ್ ದ ಪೇಷಂಟ್ ಆಲ್ಸೋ ವಿತ್ ಲೇಸರ್ ಡೆಂಟಿಸ್ಟ್ರಿ. ಇದು ಬಿಟ್ಟರೆ ವಿ ಹ್ಯಾವ್ ಇಂಪ್ಲಾಂಟ್ಸ್ ಟೆಕ್ನಾಲಜಿ. ಪ್ರೀವಿಯಸ್ ಆಗಿ ಒಂದು ಹಲ್ಲಿಲ್ಲ ಅಂದರೆ ಪಕ್ಕದ್ನಿರೋದು ಹಲ್ಲು ತಗೊಂಡು ಶೇಪ್ ತಗೊಂಡು ಬ್ರಿಡ್ಜ್ ಅಂತ ಹೇಳ್ತಾರೆ, ಅದು ಇವಾಗ ಓಲ್ಡ್ ಆಗಿಬಿಡ್ತದೆ. ಇವಾಗ ಎಲ್ಲ ಡೆಂಟಿಸ್ಟ್ನಲ್ಲಿ ಇಂಪ್ಲಾಂಟ್ಸ್ ಅಂತ ಸ್ಮಾಲ್ ಚಿಕ್ ಸ್ಕ್ರೂ, ಎಲ್ಲಿ ಟೀತ್ ಇಲ್ವೋ ಅಲ್ಲಿ ಜಸ್ಟ್ ಸ್ಕ್ರೂ ಫಿಕ್ಸ್ ಮಾಡ್ಕೊಂಡ್ರೆ ಸಾಕು. ಸೊ ನಂಬರ್ ಆಫ್ ಡೆಂಟಲ್ ಟೆಕ್ನಾಲಜೀಸ್ ಹಸ್ ಕಮ್ ಟು ಡೆಂಟಿಸ್ಟ್ರಿ ಆ್ಯಂಡ್ ಪಾರ್ಥ ಡೆಂಟಲ್ನಲ್ಲಿ ಎಲ್ಲ ಲೇಟೆಸ್ಟ್ ಟೆಕ್ನಾಲಜಿ ಅವೈಲಬಿಲಿಟಿಯಲ್ಲಿ ಇದೆ. ಓಕೆ ಡಾಕ್ಟರ್, ಮಾತಾಡ್ತೀನಿ ನಿಮ್ಮ ಜೊತೆ. ಒಟ್ಟಾರೆ ಇನ್ನು ಹಲ್ಲಿನ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಬೇಕು ನಾವು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿನ ತಿಳ್ಕೊಳ್ಳೋದು ಬಾಕಿ ಇದೆ. ಹಾಗೆ ನಿಮಗೆ ಏನಾದರೂ ಸಮಸ್ಯೆ ಇದ್ರೆ ನೀವು ಕೂಡ ದೂರವಾಣಿ ಕರೆಯನ್ನ ಮಾಡಿ ನಿಮ್ಮ ಪ್ರಶ್ನೆಯನ್ನ ಕೇಳಬಹುದು. ಚಿಕ್ಕದೊಂದು ಬ್ರೇಕ್ನ ನಂತರ. ವಯಸ್ಸಿಗೂ ಮೊದಲೇ ಮುಪ್ಪು ಕಾಡ್ತಾ ಇದೆಯಾ? ಹಾಗಾದ್ರೆ ಯೌವನ ತರುವ ಆಹಾರ ಯಾವುದು? ವಯಸ್ಸು